ಮಿತಿ ಮೀರ್ಸಿದಿರಲ್ಲ, ಒಳ್ಳೆ ತಮಾಷೆ ಮಾಡ್ಬಿಟ್ಟಿದೀರ ನೀವೆಲ್ಲ. ಅರೆ ಅರೆ, ಇಷ್ಟೊಂದು ಕೋಪ ಏನಾಯ್ತಂತ ಹೇಳ್ತೀಯಾ? ಛೇ, ಏರ್ಲೈನ್ಸ್ನವರು ಮಿತಿ ಮೀರಿದ್ದಾರೆ. ಟಿಕೆಟ್ ಕ್ಯಾನ್ಸಲ್ ಮಾಡಿ 2 ತಿಂಗಳಿಗೂ ಹೆಚ್ಚಾಯ್ತು, ಸರಿನಾ? ಆದ್ರೆ ಫೇರ್ ರೀಫಂಡ್ ನ ಹೆಸರಲ್ಲಿ ಕಸ್ಟಮರ್ ಕೇರ್ದು ಒಂದೇ ಉತ್ತರ ಅಂದ್ರೆ, ಮೇಡಮ್, ರೀಫಂಡ್ ಪ್ರೋಸೆಸ್ ನಲ್ಲಿದೆ. ಇಷ್ಟೇನಾ ವಿಷಯ, ಟೆನ್ಷನ್ ಬೇಡ. ಈಗಿಂದೀಗ್ಲೇ NCH ನ 1915 ನಂಬರ್ಗೆ ಕಾಲ್ ಮಾಡು, ಕಂಪ್ಲೇಂಟ್ ರಿಜಿಸ್ಟರ್ ಮಾಡು, ಆಮೇಲೆ ನೋಡು. NCH? ಹೌದು, NCH ಅಂದ್ರೆ ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ಲೈನ್. ಇವ್ರದ್ದೊಂದು ನಂಬರ್ ಇದೆ, 1915 ಅಂದ್ರೆ 1915. ಆರಾಮಾಗಿ ಮನೇಲಿ ಕುತ್ಕೊಂಡು ಇವ್ರಿಗೆ ಕರೆ ಮಾಡು, ನಿನ್ನ ಪ್ರಾಬ್ಲಮ್ ತಿಳಿಸಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡು, ಆಮೇಲೆ ನೋಡು. ಅಂಡಮಾನ್ ಮತ್ತು ನಿಕೋಬಾರ್ ಐಲೆಂಡ್ ನ ಪೋರ್ಟ್ ಬ್ಲೇರ್ ನಲ್ಲಿ ಇಂತಹದ್ದೇ ಒಂದು ಪ್ರಕರಣವಾಗಿತ್ತು. ಇದರಲ್ಲಿ ಗ್ರಾಹಕ ಏರ್ ಟಿಕೆಟ್ ಕ್ಯಾನ್ಸಲ್ ಮಾಡಿ ರೀಫಂಡ್ ಕೇಳಿದ್ದ. ರೀಫಂಡ್ ಸಿಗದೆ ಹೋದಾಗ ಗ್ರಾಹಕ ಈ ದಾಖಲ್ ಪೋರ್ಟಲ್ ಮೂಲಕ ಗ್ರಾಹಕ ಆಯೋಗದಲ್ಲಿ ಕೇಸ್ ದಾಖಲಿಸಿದ. ಅಲ್ಲಿ ಆತನಿಗೆ ರೀಫಂಡ್ ಸಿಕ್ತು, ಅಲ್ಲದೆ ಬಡ್ಡಿ ಮತ್ತು ಮಾನಸಿಕ ತೊಂದರೆಯ ಹಾಗೂ ಮೊಕದ್ದಮೆಯ ಖರ್ಚೂ ಸಿಕ್ತು. ಬಾಯ್ಲಿ, ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ಲೈನ್ ಅಲ್ಲದೆ ನೀನಿನ ಕೇಸನ್ನ ಈ ದಾಖಲ್ ಮೂಲಕವೂ ರಿಜಿಸ್ಟರ್ ಮಾಡಬಹುದು. ಇಲ್ಲಿ ನೋಡು, ನೋಡ್ದ್ಯಾ, ಇದಾಗ್ಯೂ ರೀಫಂಡ್ ಸಿಗದೇ ಇದ್ರೆ ನನ್ನ ಹೆಸರು ಗುಲ್ಕಿ ಅಲ್ಲ. ಗ್ರಾಹಕರು ತಮ್ಮ ಅಧಿಕಾರಗಳ ರಕ್ಷಣೆಗಾಗಿ ಯಾವಾಗಲೂ ನೆನಪಿಡಿ, NCH 1915 ಮತ್ತು ಈ ದಾಖಲ್ ಪೋರ್ಟಲ್. ಎಚ್ಚರ ಗ್ರಾಹಕ, ಎಚ್ಚರ. ಜಾಗೋ ಗ್ರಾಹಕ, ಜಾಗೋ ಜಾಗೋ ಗ್ರಾಹಕ, ಜಾಗೋ.